ಮೈಸೂರು ಎಕ್ಸ್ಪ್ರೆಸ್ ಹೈವೇ ಟೋಲ್ ಸಂಗ್ರಹಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಟೋಲ್ ಗೇಟ್ ಬಳಿ ಕಾಂಗ್ರೆಸ್ ಸೇರಿದಂತೆ ವಿವಿಧ ಸಂಘಟನೆಗಳು ಪ್ರೊಟೆಸ್ಟ್ ಅನ್ನ ಮಾಡಿವೆ ಶೇಷಗಿರಿಹಳ್ಳಿ ಟೋಲ್ ಬಳಿ ಹೆದ್ದಾರಿಯಲ್ಲೇ ಕುಳಿತು ಪ್ರೊಟೆಸ್ಟ್ ಅನ್ನು ಮಾಡಲಾಗಿದೆ ಬಿಜೆಪಿ ಸರ್ಕಾರ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಸರ್ವಿಸ್ ರಸ್ತೆಗಳನ್ನ ಪೂರ್ಣಗೊಳಿಸದೆ ಟೋಲ್ ಸಂಗ್ರಹ ಮಾಡ್ತಾ ಇದ್ದೀರಾ ಇದು ಸರಿನಾ ಅಂತ ಕೇಳ್ತಾ ಇದ್ದಾರೆ ಶೇಷಗಿರಿ ಹಳ್ಳಿ ಹೆಜ್ವಾಲಾ ಬಳಿ ಸರ್ವಿಸ್ ರಸ್ತೆ ಕಾಮಗಾರಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಹೆಜ್ಜಾಲ ಬಳಿ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಕೈವಾಕೇ ಇಲ್ಲ ಅವ್ರು ಹೆಂಗ್ ಹೋಗಬೇಕು ಅಪೂರ್ಣ ಕಾಮಗಾರಿಯ ನಡುವೆ ಹೆದ್ದಾರಿ ಟೋಲನ ಆರಂಭ ಮಾಡಿರತಕ್ಕಂಥದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪ್ರತಿಭಟನಾ ನಿರತರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಮೂವ ಮೂರು ಕೆಎಸ್ಆರ್ ಪಿ ತುಕಡಿ ಸ್ಥಳೀಯ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಭದ್ರತೆಗಾಗಿ ಇನ್ನೂರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಎಸ್ಪಿ ಕಾರ್ತಿಕ್ ರೆಡ್ಡಿ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ನ ಕೈಗೊಳ್ಳಲಾಗಿರ್ತಕ್ಕಂಥದ್ದು ಯಾರು ಪ್ರತಿಭಟನೆಯನ್ನು ಮಾಡ್ತಾ ಇದ್ವು ಕಾಣಪರ ಸಂಘಟನೆಗಳು ಸೇರಿದ ಹಾಗೆ ವಿವಿಧ ರಾಜಕೀಯ ಪಕ್ಷಗಳು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ವು ಪ್ರತಿಭಟನಾಕಾರರನ್ನ ಇದೀಗ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಒಂದು ಕಾಮಗಾರಿಯೇ ಪೂರ್ಣವಾಗಿಲ್ಲ ಸರ್ವಿಸ್ ರಸ್ತೆನ ತಾವು ಕಂಪ್ಲೀಟ್ ಮಾಡಿಲ್ಲ ಅಲ್ಲಿರ್ತಕ್ಕಂಥ ಲೋಕಲ್ ಜನ ಹೆಂಗ್ ಓಡಾಡಬೇಕು ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿ ಜನ ಹೆಂಗ್ ಓಡಾಡಬೇಕು ಅನ್ನೋಂತ ಒಂದಷ್ಟು ಪ್ರಶ್ನೆಗಳನ್ನ ಅಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಶಾಲಾ ಮಕ್ಕಳಿಗೆ ಓಡಾಡಲಿಕ್ಕೆ ಅಲ್ಲಿ ಸ್ಕೈವಾಕೇ ಇಲ್ಲ ಅದಿನ್ನೂ ಸಹ ನಿರ್ಮಾಣ ಆಗಿಲ್ಲ ಅಷ್ಟ್ರಲ್ಲೇ ತಾವು ಟೋಲ್ ಸಂಗ್ರಹವನ್ನು ಮಾಡ್ತಾ ಇರತಕ್ಕಂಥದ್ದು ಅದಕ್ಕೆ ಎಪ್ಪತ್ತು ರೂಪಾಯಿ ನಿಗದಿ ಮಾಡಿದ್ರ ಲೋಕಲೈಟ್ಸ್ ಓಡಾಡಲಿಕ್ಕೆ ಇದು ಅಕ್ಷರಶಃ ಹಗಲು ದರೋಡೆ ಅನ್ನುವ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ನೂರ ಮೂವತ್ತೈದು ರೂಪಾಯಿ ವಸೂಲಿ ಏನ್ ಮಾಡ್ತಾ ಇದ್ರೆ ನಿಜಕ್ಕೂ ಬಹಳ ಜಾಸ್ತಿ ಆಯಿತು ಇದನ್ನ ಕಡಿಮೆ ಮಾಡಿ ಅನ್ನುವ ಒಂದು ಆಗ್ರಹವನ್ನ ಮಾಡ್ತಾ ಇರತಕ್ಕಂಥದ್ದು ಸೊ ಬೆಳ್ಳಂ ಬೆಳಗ್ಗೆಯಿಂದ ಶುರುವಾಗಿರ್ತಕ್ಕಂಥ ಈ ಒಂದು ಟೋಲ್ ಸಂಗ್ರಹಕ್ಕೆ ವ್ಯಾಪಕ ವಿರೋಧವನ್ನ ವ್ಯಕ್ತಪಡಿಸ್ತಾ ಕನ್ನಡಪರ ಸಂಘಟನೆಗಳು ಸೇರಿದ ಹಾಗೆ ಕಾಂಗ್ರೆಸ್ ಮತ್ತು ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿವೆ ಹಾಲಿನ ಕ್ಯಾನ್ ಅನ್ನ ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥ ದಿನಂಪ್ರತಿ ರೈತರು ಅಥವಾ ಹಾಲು ಸರಬರಾಜು ಮಾಡುವಂತರು ಈ ಭಾಗದಿಂದ ಆ ಭಾಗಕ್ಕೆ ತುಂಬಾ ಓಡಾಡ್ತಾ ಇರ್ತಾರೆ ಸೊ ಅವ್ರಿಗೂ ಬಹಳ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಇದಕ್ಕೆ ಒಂದು ನಿಯಮವನ್ನು ರೂಪಿಸಿ ಅಥವಾ ನಮಗೆ ಒಂದು ರಿಲೀಫ್ ಅನ್ನ ಕೊಡಿ ಅಂತ ಆಗ್ರಹಿಸಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ ಟೋಲ್ ಸಂಗ್ರಹಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇರತಕ್ಕಂಥದ್ದು ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಲೋಕಾರ್ಪಣೆಯಾಗಿರ್ತಕ್ಕಂಥ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಕಂಡು ಬರ್ತಾ ದೃಶ್ಯಗಳು ಇದು ಆಲ್ರೆಡಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಇವತ್ತಿನಿಂದ ಶುರುವಾಗಿರ್ತಕ್ಕಂಥದ್ದು ಟೋಲ್ ಸಂಗ್ರಹ ನೂರ ಮೂವತ್ತೈದು ರೂಪಾಯಿ ತಾವು ಸಂಗ್ರಹ ಮಾಡ್ತಾ ಇದ್ದೀರಾ ಸ್ಥಳೀಯರಿಗೆ ರೂಪಾಯಿ ಸಂಗ್ರಹ ಮಾಡ್ತಾ ಇದ್ದೀರಾ ಇದು ಜಾಸ್ತಿ ಆಗಿದೆ ತಾವು ಸರ್ವಿಸ್ ರಸ್ತೆಯನ್ನ ಇನ್ನು ಕಂಪ್ಲೀಟೇ ಮಾಡಿಲ್ಲ ನಾವು ಹೆಂಗ್ ಓಡಾಡಬೇಕು ಟೋಲ್ ಮೂಲಕನೇ ಓಡಾಡೋಣ ದುಡ್ಡು ಕಟ್ಟಿ ಅನ್ನುವಂಥ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ನಮಗೆ ಪ್ರತಿನಿತ್ಯ ಹಾಲನ್ನು ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ ಅದಕ್ಕೆ ಏನಾದರೂ ಒಂದು ಪರ್ಯಾಯವಾದಂತಹ ಮಾರ್ಗವನ್ನ ನಿರ್ಮಿಸಿ ಜೊತೆಗೆ ಸ್ಥಳೀಯ ಹಳ್ಳಿ ಮಕ್ಕಳು ಅಥವಾ ಸ್ಥಳೀಯರೇನಿದ್ದಾರೆ ಗ್ರಾ ಅಲ್ಲಿರ್ತಕ್ಕಂಥ ಜನರೇನಿದ್ದಾರೆ ಅವ್ರಿಗೆ ಓಡಾಡಲಿಕ್ಕೆ ಸ್ಕೈ ವಾಕರ್ ಇಲ್ಲ ಸ್ಕೈವಾಕರ್ ನಿರ್ಮಾಣ ಮಾಡಿ ಅನ್ನುವ ಒಂದಷ್ಟು ಆಗ್ರಹಗಳು ಸಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಹೈವೇದಲ್ಲಿ ವಿದ್ಯಾರ್ಥಿಗಳು ಶಾಲಾ ಮಕ್ಕಳು ಹೆಂಗ್ ಓಡಾಡಬೇಕು ಸ್ಪೀಡ್ ಹಾಗಾಗಿ ಸ್ಕೈ ವಾಕ್ ಯಾವುದನ್ನು ಸಹ ಮಾಡದೆ ಅಪೂರ್ಣವಾಗಿ ಕಾಮಗಾರಿಯನ್ನ ಮಾಡ್ಬಿಟ್ಟು ತಾವು ಈ ರೀತಿಯಾಗಿ ಟೋಲ್ ಅನ್ನ ಸಂಗ್ರಹ ಮಾಡ್ತಾ ಇರತಕ್ಕಂಥದ್ದು ಸರಿಯಾದಂತ ನಡೆಯಲ್ಲ ಟೋಲ್ ವಸೂಲಿಯನ್ನ ನಿಲ್ಲಿಸಿ ಕಾಮಗಾರಿಯನ್ನ ಕಂಪ್ಲೀಟ್ ಮಾಡಿ ಅಂತ ಆಗ್ರಹಿಸಿ ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ಲಾಗ್ತಾ ಇದೆ ಈಗ ಬೆಂಗಳೂರಿನಿಂದ ಹೋಗುವಂತವರಿಗೆ ಕಣಮಿಣಕಿ ಬಳಿ ಟೋಲ್ ಅನ್ನ ತೆಗೆದುಕೊಳ್ಳಲಾಗ್ತಾ ಇದೆ ರಾಮನಗರ ಮೈಸೂರು ಕಡೆಯಿಂದ ಬರೋವರಿಗೆ ಶೇಷಗಿರಿ ಹಳ್ಳಿ ಬಳಿ ಟೋಲನ್ನ ಸಂಗ್ರಹ ಮಾಡಲಾಗ್ತಾ ಇರ್ತಕ್ಕಂಥದ್ದು ಸೊ ಹಾಗಾಗಿ ಈ ಟೋಲನ್ನ ಈಗ ನಿಲ್ಲಿಸಬೇಕು ಮೊದಲು ಕಾಮಗಾರಿಯನ್ನ ಕಂಪ್ಲೀಟ್ ಮಾಡಿ ಅಂತ ಕಾಮಗಾರಿಯನ್ನ ಅಪೂರ್ಣ ಮಾಡಿ ತಾವದನ್ನ ಲೋಕಾರ್ಪಣೆ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಈಗ ಟೋಲ್ ವಸೂಲಿ ಇನ್ನೊಂದು ವಿಚಾರ ಏನು ಅಂದ್ರೆ ಇನ್ನೂ ಲೋಕಾರ್ಪಣೆನೇ ಆಗಿರ್ಲಿಲ್ಲ ಅಷ್ಟಕ್ಕೆ ಮುಂಚಿತವಾಗಿ ಒಂದು ವಾರ ಮುಂಚಿತವಾಗಿ ಟೋಲ್ ಸಂಗ್ರಹಕ್ಕೆ ಇಳಿದು ಬಿಟ್ಟಿದ್ರು ಹೆದ್ದಾರಿ ಪ್ರಾಧಿಕಾರದವರು ಸಿಬ್ಬಂದಿಗಳು ರಜಾರೋಷ್ವಾಗಿ ಟೋಲನ್ನು ಸಂಗ್ರಹ ಮಾಡ್ತಾ ಇದ್ರು ಸೊ ಈಗ ಇದಕ್ಕೆ ವಿರೋಧ ಇದೆ ಆಮೇಲೆ ನೂರ ಮೂವತ್ತೈದು ರೂಪಾಯಿ ಅನ್ನುವಂಥದ್ದು ಪ್ರತಿಯೊಬ್ಬರು ಸಹ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಅಷ್ಟಿಲ್ಲ ಇಲ್ವಲ್ಲಪ್ಪ ಯಾವದೇ ರಾಜ್ಯಗಳಲ್ಲಿ ಹೋದ್ರು ಕೂಡ ಯಾವುದೇ ಹೆದ್ದಾರಿಗಳಲ್ಲೂ ಹೋದ್ರು ಕೂಡ ಯಾವುದೇ ಟೋಲ್ ನಾವು ನೂರ ಮೂವತ್ತೈದು ರೂಪಾಯಿ ಒಂದ್ ಸೈಡ್ಗೆ ಕಟ್ಟಿದ್ದೇ ಇಲ್ಲ ಇದೊಂದು ರೀತಿಯಾಗಿ ಆಮೇಲೆ ಜಸ್ಟ್ ಐವತ್ತೈದು ಕಿಲೋಮೀಟರ್ ನೂರ ಮೂವತ್ತೈದು ರೂಪಾಯಿ ಯಾಕಂದ್ರೆ ಇದು ಬರೀ ಒಂದೇ ಟೋಲಾಗಿ ನಿಂತ್ಕೊಳ್ಳುತ್ತಾ ಮೈಸೂರು ಅವರಿಗೆ ಖಂಡಿತವಾಗ್ಲೂ ಇನ್ನೊಂದು ಟೋಲ್ ಹಾಕ್ತಾರೆ ಮಧ್ಯಕ್ಕೆ ಇನ್ನೊಂದು ಟೋಲ್ ಅನ್ನು ಹಾಕಿ ಹಾಕ್ತಾರೆ ಒನ್ ಟೋಲ್ ಆದ್ರೂ ಹಾಕ್ಬೋದು ಎರಡು ಟೋಲ್ ಆದ್ರೂ ಹಾಕ್ಬಿಡ್ಬೋದು ಹೆಚ್ಚು ಹೇಳಲಿಕ್ಕೆ ಬರೋದಿಲ್ಲ ಇವರ ಇವರ ನಡೆಗಳನ್ನ ಸೊ ಹಾಗಾಗಿ ಏನು ಆಗುತ್ತೆ ಅನ್ನುವಂಥದ್ದು ಸದ್ಯ ಇರ್ತಕ್ಕಂಥ ಪ್ರಶ್ನೆ ಆದರೆ ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವ್ಯಾಪಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಈಗ ಇನ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು ಮೂರು ಕೆ ಎಸ್ಆರ್ ಪಿ ತುಕಡಿಗಳನ್ನು ಭದ್ರತೆಗೋಸ್ಕರ ನಿಯೋಜನೆ ಮಾಡಲಾಗಿದೆ ಇನ್ನು ನೋಡಿ ಇವತ್ತಿನಿಂದ ಸಂಗ್ರಹ ಮಾಡ್ತಾ ಇರತಕ್ಕಂತ ದರವನ್ನು ನೋಡೋದಾದ್ರೆ ಕಾರು ಜೀಪು ವ್ಯಾನ್ ಈ ವೆಹಿಕಲ್ಸ್ಗೆ ಅಂದರೆ ಸಣ್ಣಪುಟ್ಟ ವೆಹಿಕಲ್ಸ್ಗೆ ನೂರ ಮೂವತ್ತೈದು ರೂಪಾಯಿ ಒಂದ್ ಸೈಡು ಏಕಮುಖ ಸಂಚಾರಕ್ಕೆ ನೂರ ಮೂವತ್ತೈದು ರೂಪಾಯಿ ಇದೆ ಎರಡು ಸೈಡ್ ಸಂಚಾರ ಮಾಡಲಿಕ್ಕೆ ದ್ವಿಮುಖ ಸಂಚಾರಕ್ಕೆ ಇನ್ನೂರ ಐದು ರೂಪಾಯಿ ಟಿಕೆಟ್ ತಗೊಂಡ್ಬಿಡ್ಬೇಕು ಇನ್ನು ಲಘು ವಾಣಿಜ್ಯ ವಾಹನ ಲಘು ಸರಕು ವಾಹನ ಮಿನಿ ಬಸ್ಗೆ ಇನ್ನೂರ ಇಪ್ಪತ್ತು ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ ಅದೇ ದಿನ ಮರು ಸಂಚಾರ ಮಾಡಿದ್ರೆ ಮುನ್ನೂರ ಮೂವತ್ತು ರೂಪಾಯಿ ಸಂಗ್ರಹವನ್ನ ಮಾಡಲಾಗುತ್ತೆ ಇನ್ನು ಹೆವಿ ವೆಹಿಕಲ್ಸ್ ಬಸ್ ಟ್ರಕ್ಕು ಏಕಮುಖ ಸಂಚಾರಕ್ಕೆ ನಾನೂರ ಅರವತ್ತು ರೂಪಾಯಿಯನ್ನ ನಿಗದಿಪಡಿಸಲಾಗಿದೆ ಎರಡೂ ಕಡೆಗೆ ಆರುನೂರ ತೊಂಬತ್ತು ರೂಪಾಯಿಯನ್ನ ನಿಗದಿಪಡಿಸಲಾಗಿರ್ತಕ್ಕಂಥದ್ದು ಇಲ್ಲಿ ಈ ಇನ್ನೂರ ಐದು ಇನ್ನೂರ ಇಪ್ಪತ್ತು ನೂರ ಮೂವತ್ತೈದು ರೂಪಾಯಿ ಇದು ಆಲ್ಮೋಸ್ಟ್ ಒಂದು ಮೂರು ಟೋಲ್ ಕಟ್ಕೊಂಡು ಹೋಗ್ಬೋದು ನೋಡಿ ಮೂರು ಟೋಲ್ ಕಟ್ಬೋದು ಬೇರೆ ಪ್ರದೇಶಗಳಿಗೆ ನಾವು ಹೋದ್ರೆ ಇದೇ ನೂರ ಮೂವತ್ತೈದು ರೂಪಾಯಿ ಮೂರು ಟೋಲ್ ವಸೂಲಿಗುತ್ತೆ ಮೂರರಿಂದ ನಾಲ್ಕು ಟೋಲ್ಗೆ ಕಡಿಮೆ ಇದ್ದಂತ ಸಂದರ್ಭದಲ್ಲಿ ಇನ್ನು ಟೋಲ್ ಸಂಗ್ರಹಕ್ಕೆ ವಿವಿಧ ಸಂಘಟನೆಗಳು ಸಹ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಬೆ ಆಲ್ರೆಡಿ ಬೆಂಗ ಬೆಳಗ್ಗೆಯಿಂದಲೂ ಸಹ ಪ್ರತಿಭಟನಾ ನಿರತರಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಟೋಲ್ಗೆ ಮುತ್ತಿಗೆ ಹಾಕಿ ಟೋಲನ್ನ ಈ ಕೂಡಲೇ ನಿಲ್ಲಿಸಿ ಮೊದಲು ಕಾಮಗಾರಿಯನ್ನು ಪೂರ್ಣಗೊಳಿಸಿ ಅಂತ ಆಗ್ರಹಿಸ್ತಾ ಇರತಕ್ಕಂಥದ್ದು ಸ್ಥಳೀಯ ರೈತರು ಸ್ಥಳೀಯ ಜನರು ಅಲ್ಲಿರ್ತಕ್ಕಂಥ ಜನರು ಸಹ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ پر هند کو سینو بڑے کي بڑے کي ماڻهڻو آهي سڀاڻي کي ماڻهڻو آهي لو وي ಮೂರ್ ಅವರ್ ಆಗುತ್ತೆ ಬೆಂಗಳೂರಿನಿಂದ ಮೈಸೂರಿಗೆ ಓಡಾಡಲಿಕ್ಕೆ ಅದಕ್ಕೋಸ್ಕರ ಜನರಿಗೆ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಜೊತೆಗೆ ತುಂಬಾ ವರ್ಷಗಳಿಂದಲೂ ಕಷ್ಟಪಟ್ಟು ನಾವು ಇದನ್ನ ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾ ಇರ್ತಕ್ಕಂಥ ಬಿಜೆಪಿ ಬರೀ ಒಂದೂವರೆ ಗಂಟೆಯಲ್ಲಿ ನಾವು ಈ ಒಂದು ಹೈವೇಯಲ್ಲಿ ಓಡಾಡ್ತೀವಿ ಅನ್ನುವ ಒಂದು ಭವ್ಯವಾಗಿರ್ತಕ್ಕಂಥ ಒಂದು ಆಸೆಯನ್ನ ಅಥವಾ ಒಂದು ಮಹಲನ್ನ ಕಟ್ಟಿರ್ತಕ್ಕಂಥದ್ದು ಬಿಜೆಪಿ ಓಕೆ ಜನರು ಸಹ ಬಹಳ ಖುಷಿಯಾಗಿದ್ದಾರೆ ಯಾಕೆಂದ್ರೆ ಪಾಪ ಮೈಸೂರಿನಿಂದ ಬೆಂಗಳೂರಿಗೆ ಓಡಾಡೋರು ದಿನಂಪ್ರತಿ ತುಂಬಾ ಜನ ಇರ್ತಕ್ಕಂಥದ್ದು ಪ್ರತಿನಿತ್ಯ ಕೆಲಸ ಕಾರ್ಯಗಳಿಗೋಸ್ಕರ ಓಡಾಡ್ತಾರೆ ಹಾಗಾಗಿ ಒಂದೂವರೆ ಗಂಟೆ ಎರಡು ಗಂಟೆ ನಾವು ಬೆಂಗಳೂರು ಸೇರ್ಕೊಳ್ತೀವಿ ಅಂದ್ರೆ ಯಾರಿಗೆ ಆಗ್ಲಿ ಖುಷಿನೇ ಹಾಗಂತ ಈ ರೀತಿಯಾಗಿ ಹಗಲು ದರೋಡೆಗೆ ಇಳಿದಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಇವ್ರು ಎಷ್ಟೇ ದರವನ್ನು ನಿಗದಿಪಡಿಸಿದ್ರು ಸಹ ಸಾರ್ವಜನಿಕರು ಏನು ಪ್ರಶ್ನೆಗಳಿಲ್ಲದೆ ಏನು ಕ್ವಶನ್ ಮಾಡಿದೆ ಇಷ್ಟ ಬಂದಂಗೆ ಅದನ್ನು ಕಟ್ಕೊಂಡು ಹೋಗ್ತಾರೆ ಅನ್ನುವ ಮನಸ್ಥಿತಿಯಲ್ಲಿ ಬಹುಶಃ ಏನಾದ್ರೆ ಈ ರೀತಿಯಾಗಿ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಈ ರೀತಿಯಾದಂತಹ ಆರೋಪವನ್ನ ಅಲ್ಲಿರ್ತಕ್ಕಂಥ ಜನರು ಜೊತೆಗೆ ಈಗ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಜನರು ಕೇಳ್ತಾ ಇರ್ತಕ್ಕಂಥದ್ದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಆಲ್ರೆಡಿ ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದಲೂ ಸಹ ಕಾಮಗಾರಿಯನ್ನ ನಡೆಸಿ ಅದನ್ನ ಈಗ ಜನರಿಗೆ ಲೋಕಾರ್ಪಣೆಗೊಳಿಸಿದ್ದೀರಾ ಜನರಿಗೆ ಮುಕ್ತಗೊಳಿಸಿದ್ದೀರಾ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲೂ ಒಂದಷ್ಟು ಸಮಸ್ಯೆಗಳು ಎದುರಾದ್ರೂ ಸಹ ಆ ಸಮಸ್ಯೆಗಳೆಲ್ಲವೂ ಸಹ ಸರಿಯಾಗಿ ಈಗ ಜನರು ಅದು ಮುಕ್ತವಾಗಿ ಆ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ ಆದರೆ ಜನರಿಗೆ ಸಹಾಯಕವಾಗಬೇಕಾಗಿರ್ತಕ್ಕಂಥ ಈ ಒಂದು ಎಕ್ಸ್ಪ್ರೆಸ್ ಹೈವೇ ಜನರಿಗೆ ತೊಂದರೆ ಆದರೆ ಹೇಗೆ ಅಂತ ಅಂದರೆ ಬೇರೆ ದಾರಿನೇ ಇಲ್ಲ ಈ ಹೈವೇದಲ್ಲಿ ಓಡಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಹಾಗಂತ ಇವರು ಕೇಳದಷ್ಟು ದುಡ್ಡನ್ನು ಕಟ್ಟು ಓಡಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವ ಪ್ರಶ್ನೆಯು ಸಹಜವಾಗಿಯೇ ಇರ್ತಕ್ಕಂಥದ್ದು ನೂರ ಮೂವತ್ತೈದು ರೂಪಾಯಿ ಅಂದರೆ ಬಹಳ ಜಾಸ್ತಿ ಆಯಿತು ಅದನ್ನು ಕಡಿಮೆ ಮಾಡಿ ಅನ್ನುವ ಆಗ್ರಹಗಳು ಬಹಳ ಬಲವಾಗಿ ಕೇಳಿ ಬರ್ತಾ ಇದೆ ಎರಡೂ ಸೈಡ್ಗೆ ಇನ್ನೂರ ಐದು ರೂಪಾಯಿ ಇನ್ನೂರ ಐದು ರೂಪಾಯಿ ಇವರು ವಸೂಲಿ ಮಾಡ್ತಾರೆ ಬರೀ ಒಂದು ಟೋಲ್ಗೆ ಅನ್ನೋದಾದ್ರೆ ಇನ್ನೇನು ಹೇಳಬೇಕು ಅನ್ನೋದು ಗೊತ್ತಿಲ್ಲ ಸೊ ಹಾಗಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ ಬಹುಶಃ ಇದ್ರ ಕಡೆ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗಮನವನ್ನು ಹರಿಸಬೇಕಾಗಿದೆ ಮತ್ತೆ ಮತ್ತೆ ಕಂಪ್ಲೀಟ್ ಕ್ರೆಡಿಟ್ ಪ್ರತಾಪ್ ಸಿಂಹ ಅವರಿಗೆ ಹೋಗುತ್ತೆ ಅದ್ರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಅವರು ಬಹಳ ಕಷ್ಟಪಟ್ಟು ಮುತುವರ್ಜಿ ವಹಿಸಿ ಈ ಒಂದು ಎಕ್ಸ್ಪ್ರೆಸ್ ಹೈವೇನ ನಿರ್ಮಾಣ ಮಾಡೋದ್ರಲ್ಲಿ ಅವರು ಇದನ್ನು ನೋಡ್ಕೊಂಡಿದ್ರು ಪ್ರಧಾನಿ ನರೇಂದ್ರ ಮೋದಿ